ನಾವಿನ್ನೂ ಕನಕಗಿರಿ ಕ್ಷೇತ್ರದ ನಮ್ಮ ಫೋನ್ ಲೈನಿನ ರಿಸಲ್ಟ್ನ ಅನೌನ್ಸ್ ಮಾಡೇ ಇಲ್ಲ. ನಮ್ಮ ಆಫೀಸ್ ಹತ್ರ ಪಟಾಕಿ ಹೊಡಿತಾ ಇದ್ದಾರೆ, ಡೋಲು ನಗಾರಿಗಳ ಶಬ್ದ ಎಲ್ಲ ಬರ್ತಾ ಇದೆ, ನಿಮಗೂ ಒಂದು ಸ್ವಲ್ಪ ಕೇಳಿಸ್ತಾ ಇರ್ಬೋದು. ಬಹುಶಃ ಗೆದ್ದಂಥ ಅಭ್ಯರ್ಥಿಗಳು ಸೆಲೆಬ್ರೇಟ್ ಮಾಡ್ತಿರ್ಬೋದು ಅಂತ ನನಗನ್ನಿಸ್ತಾ ಇದೆ. ಜೋಕ್ಸ್ ಪಾರ್ಟ್, ಬೀಯಿಂಗ್ ಆನ್ ಎ ಲೈಟರ್ ನೋಟ್ ಆ್ಯಂಡ್ ನೌ ಬೀಯಿಂಗ್ ಆನ್ ಎ ವೆರಿ ಸೀರಿಯಸ್ ನೋಟ್, ಲೆಟ್ಸ್ ಬಿಗಿನ್. ಕನಕಗಿರಿ ಕ್ಷೇತ್ರದಲ್ಲಿ ದಡೆ ಸುಗುರು ವರ್ಸಸ್ ತಂಗಡಿಗಿ ಅವರ ನಡುವಿನ ಈ ಫೈಟ್ನಲ್ಲಿ, ಈ ಹೋರಾಟದಲ್ಲಿ ಯಾರು ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ? ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆಗೆ ಜನರಿಂದ ಸಿಕ್ಕಾಪಟ್ಟೆ ಸ್ಪಂದನೆ. ಕಾಲ್ ಮಾಡಿ ವೋಟ್ ಮಾಡಿ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಜನ ಪಾಲ್ಗೊಂಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಕನಕಗಿರಿ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ, ಬಹಳ ಜನ ಸಾವಿರ 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 ಸಂಖ್ಯೆಯಲ್ಲಿ ಹಲವು ಕಡೆಗಳಿಂದ ಫೋನ್ ಮಾಡಿ ವೋಟ್ ಮಾಡಿದ್ದಾರೆ. ಈ ಬಾರಿ ಕನಕಗಿರಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಇವರು ತಮ್ಮ ಕೃಷಿ ಹೊಂಡದಲ್ಲಿ 2,000 ಮೀನು ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಯಾವ ಪಕ್ಷ ಮುನ್ನಡೆಯನ್ನು ಪಡೆದುಕೊಳ್ಳಲಿದೆ? ಕನಕಗಿರಿ ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿರಲಿದೆ? ಚುನಾವಣಾ ರಣಕಣದಲ್ಲಿ, ರಣರಂಗದಲ್ಲಿ ಗೆದ್ದು ಬರುವ ಆ ರಣಕಲಿ ಯಾರು? ನೋಡಿ, ಇವತ್ತು ಬೆಳಗ್ಗೆಯಿಂದ ನಾವು ಶುರು ಮಾಡಿದಂಥ ಈ ಸರ್ವೆಯಲ್ಲಿ ಸಿಕ್ಕಾಪಟ್ಟೆ ಕರೆಗಳು ಬರುವುದಕ್ಕೆ ಶುರುವಾದವು. ಸಾವಿರಾರು ಜನ ನಮಗೆ ಕಾಲ್ ಮಾಡಿದರು, ತಮ್ಮ ನೆಚ್ಚಿನ ಪಕ್ಷಗಳ ಪರ ಬಿರುಸಿನಿಂದ ಮತದಾನವನ್ನು ಮತದಾರರು ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಮೀಸಲು ಕ್ಷೇತ್ರದಲ್ಲಿ ಏಕೈಕ ಕನಕಗಿರಿ ಜೊತೆಗೆ ಬಹಳ ಗಮನ ಸೆಳೆದಿರುವ ಕ್ಷೇತ್ರ. ಅಫ್ಕೋರ್ಸ್ ಈ ಸಲ ಕೂಡ ಅಷ್ಟೇ, ಟ್ರೆಂಡ್ನಲ್ಲಿ BJP ಮತ್ತು ಕಾಂಗ್ರೆಸ್ ನಡುವೆ ನೇರವಾದಂಥ ಫೈಟ್. BJPಯಿಂದ ಬಸವರಾಜ್ ದಡೆಸಗೂರು ಅವರಿಗೇ ಟಿಕೆಟ್ ಆಲ್ಮೋಸ್ಟ್ ಸಿಗುತ್ತೆ. ಆದರೆ ಶಿವರಾಜ್ ತಂಗಡಿಗೆಯವರು ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಎಸ್, ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು. ಟೋಟಲ್ 13,020 ಮತಗಳು ಚಲಾವಣೆ ಆಗಿದಾವೆ ನಮಗೆ, ಅಬ್ಸಲ್ಯೂಟ್ಲಿ ವೆರಿ ಗುಡ್ ನಂಬರ್. 12,440 ಜನ ಪುರುಷರು, 580 ಜನ ಹೆಣ್ಮಕ್ಳು ವೋಟ್ ಮಾಡಿದ್ದಾರೆ. ಯಾವ್ಯಾವ ಪಾರ್ಟಿಗೆ ಎಷ್ಟೆಷ್ಟು ಮತಗಳು ಬಿದ್ದಿದ್ದಾವೆ, ಲೆಟ್ ಸ್ಟಾರ್ಟ್ ಫ್ರಮ್ ಅದರ್ಸ್. 722 ಅದರ್ಸ್ ಇತರರು ಓಟ್ಗಳನ್ನು ಪಡ್ಕೊಂಡಿದ್ದಾರೆ, ಅವರು ಇವರು ಈ ಪಾರ್ಟಿ ಆ ಪಾರ್ಟಿ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ BJPಗೆ ಒಟ್ಟು 4,408 ಮತಗಳು. 4,182 ಗಂಡಸರು BJPಗೆ ವೋಟ್ ಹಾಕಿದ್ದಾರೆ, ಸುಮಾರು 200-300 ಜನ ಹೆಣ್ಮಕ್ಳು ವೋಟ್ ಹಾಕಿದ್ದಾರೆ BJPಗೆ. ಜಾತ್ಯತೀತ ಜನತಾದಳಕ್ಕೆ 406 ಜನ ವೋಟ್ ಹಾಕ್ಬೇಕಾ ಬೇಡವಾ ಅಂತ ಹಾಕಿದ್ದಾರೆ. ಆಮೇಲೆ ಪುರುಷ ಮತದಾರರು ಗಂಡುಮಕ್ಕಳು ಒಂದು 392 ಜನ JDS ವೋಟ್ ಹಾಕಿದ್ದಾರೆ, ಹೆಣ್ಣುಮಕ್ಕಳು ಒಂದು 14 ಜನ ವೋಟ್ ಹಾಕಿದ್ದಾರೆ. ಸೊ ಇನ್ನು ಮುಂದೆ ನಾವು ಗಮನಿಸಬೇಕಾಗಿರೋದು ಕಾಂಗ್ರೆಸ್ ಗೆಷ್ಟು, ಟೋಟಲ್ 7,484 ಮತಗಳು. ಓ ಮ್ಯಾಸಿವ್. ಕಾಂಗ್ರೆಸ್ಗೆ ಪುರುಷ ಮತದಾರರು 7,182 ಜನ ವೋಟ್ ಹಾಕಿದ್ದಾರೆ, ಹೆಣ್ಣುಮಕ್ಕಳು ಒಂದು 302 ಜನ ವೋಟ್ ಹಾಕಿದ್ದಾರೆ. ಒಟ್ಟಲ್ಲಿ ಟೋಟಲಿ ಒಂದು ಸ್ಟ್ರೈಕ್ ರೇಟ್ ಅಂತ ಗಮನಿಸೋದಾದರೆ ಕಾಂಗ್ರೆಸ್ ಪರ 57% ಸ್ಟ್ರೈಕ್ ರೇಟು, ಭಾರತೀಯ ಜನತಾ ಪಕ್ಷ 34% ಅಷ್ಟು ಸ್ಟ್ರೈಕ್ ರೇಟು, ಜಾತ್ಯತೀತ ಜನತಾದಳ ಪಕ್ಷದ ಪರ 3%ನಷ್ಟು ಸ್ಟ್ರೈಕ್ ರೇಟು ದಾಖಲಾಗಿದೆ. ಕನಕಗಿರಿ ಕ್ಷೇತ್ರದಲ್ಲಿ ಇತರರು ಒಂದು 6%ನಷ್ಟು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ. ಇಟ್ ಈಸ್ ಅ ಡೈರೆಕ್ಟ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಮತ್ತು JDS. BJP, ನಾಟ್ JDS. ನಾನು JDS ಆಟಕೊಂಡು ಲೆಕ್ಕ ಅಂತ ಹೇಳೋಣ ಅನ್ಕೊಂಡು JDS ಅಂತ ಬಾಗಿ ಬಂದ್ಬಿಡ್ತು. ಸೊ ಇಟ್ಸ್ ಎ ಡೈರೆಕ್ಟ್ ಫೈಟ್. ಅಂಡ್ ದೆನ್ ಓಕೆ, ಮೊದಲ ಫಲಿತಾಂಶ ನಾವು ಗಮನಿಸ್ತಾ ಇದ್ದೀವಿ. ಅಂಡ್ ದೆನ್ ವಿ ವಿಲ್ ಗೋ ಫಾರ್ ದಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ನಾವು ಕನಕಗಿರಿ ಕ್ಷೇತ್ರದಲ್ಲಿ BJP ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಮಟ್ಟದ ಮುನ್ನಡೆ. BJPಗಿಂತ 3,076 ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ಮುನ್ನಡೆಯನ್ನು ಕಾಪಾಡಿಕೊಂಡಿದೆ. ದಟ್ ಈಸ್ ಶಿವರಾಜ್ ತಂಗಡಿಗೆ ಫಾರ್ ದಟ್ ಮ್ಯಾಟರ್. ಭಾಳ ಜನ ಫೋನ್ ಮಾಡಿದವರು, ಇನ್ಫ್ಯಾಕ್ಟ್ ಪಕ್ಷಗಳ ಆಧಾರಕ್ಕಿಂತ ಮುಖ್ಯವಾಗಿ ಅಭ್ಯರ್ಥಿಗಳ ಹೆಸರನ್ನು ಹೇಳಿ ನಮಗೆ ಸಾರ್ ಅವ್ರಿಗೆ ಓಟು ಇವ್ರಿಗೆ ಓಟು ಅಂತ ಹೇಳ್ತಾ ಇದ್ರು. ಇಟ್ಸ್ ಅ ಡೈರೆಕ್ಟ್ 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 ಫೈಟ್ ಬಿಟ್ವೀನ್ BJP ಆ್ಯಂಡ್ ಕಾಂಗ್ರೆಸ್. ಲೆಟ್ಸ್ ಗೋ ಫಾರ್ ದಿ ಗ್ರಾಫಿಕ್ಸ್ ನಾವು. ಸ್ಟ್ರೈಕ್ ರೇಟ್ನ ಇನ್ನೊಂದ್ಸಲ ನೋಡ್ಬಿಡೋಣ. ಸಾಕಿದು 34% BJP, 57% ಕಾಂಗ್ರೆಸ್, JDS 3%, ಇತರರು 6%. ಇವರು
ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.